प्रांजल अंतिम दर्शन के जिगणी व्यवस्थे माड्कोळ्ळलागिदे। जिगणी बळिया नंदनवन बड़ावणे अंतिम दर्शन के व्यवस्थे माड्लागिदे। सार्वजनिक अंतिम दर्शन आदमेले विधि विधान जिगणियिंद चितागारदवरेगू अंदरे कूडलु गेट्न सोमसुंदर पाळ्य चितागारदवरेगू पार्थिव शरीर मेरवणिगे इरुत्ते। अल्लि अंत्य संस्कार नडेयुत्ते। ब्राह्मण संप्रदायदंते विधि विधानगळु ನೆರವೇರುತ್ತವೆ। ಕುಟುಂಬಸ್ಥರು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ। ಇಲ್ಲಿ ಕೇವಲ ಕುಟುಂಬಸ್ಥರಿಗೆ ಮಾತ್ರ ಅವಕಾಶ ಇರುತ್ತೆ ಅಂತಿಮ ಸಂಸ್ಕಾರದಲ್ಲಿ। ಮಿಲಿಟರಿ ಪಡೆಯಿಂದ ಈಗಾಗಲೇ ಸರ್ಕಾರಿ ಗೌರವ ಅಲ್ಲಿ ಸಲ್ಲಿಕೆಯಾಗಿದೆ। 10 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ। ಜಿಗಣಿ ಪೊಲೀಸರು ಹಾಗೆ ಮಿಲಿಟರಿ ಪಡೆ ಸ್ಥಳದಲ್ಲಿ ಬಿಡುಬಿಟ್ಟಿದ್ದಾರೆ। ನಂದನವನದಲ್ಲಿ ಬಡಾವಣೆ ಸಾಕಷ್ಟು ವರ್ಷಗಳಿಂದ ಅವರು ಇಲ್ಲೇ ನೆಲೆಸಿದ್ದಾರೆ। ಬೇಸಿಕಲಿ ಮಂಗಳೂರು ಮೂಲದವರು ಇವರು। ಪ್ರಾಂಜಲ್ ಅವರ ತಂದೆ ವೆಂಕಟೇಶ್ ಹಾಗೆ ಅನುರಾಧ ಬಟ್ ಈಗ ಆತ ಆರ್ವಿ ಕಾಲೇಜಿನಲ್ಲಿ ಓದ್ತಾ ಇದ್ದ ಪ್ರಾಂಜಲ್ ಅಲ್ಲಿ 1 ಟು 10 ಆದ್ಮೇಲೆ ಮಂಗಳೂರಿನಲ್ಲಿ ಆದ್ಮೇಲೆ ಈ ಕಡೆ ಶಿಫ್ಟ್ ಆಗ್ತಾರೆ ಅವರು। ಮಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಆತನ ಸ್ನೇಹಿತರು ಕುಟುಂಬಸ್ಥರು ಈಗಾಗಲೇ ಪ್ರಾಂಜಲ್ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ। ಆನೇಕಲ್ನ ಸುತ್ತಮುತ್ತಲ ಇರುವಂತ ಹಳ್ಳಿಗಳ ಜನ ಕೂಡ ಪ್ರಾಂಜಲ್ ಅವರ ಅಂತಿಮ ದರ್ಶನ ಪಡೆಯಬೇಕು ಅಂತ ಆಗಮಿಸ್ತಾ ಇದ್ದಾರೆ ಅವರ ನಿವಾಸದ ಕಡೆ। ಇಲ್ಲಿ ನೋಡಿ ಕೇವಲ ಸಂಬಂಧಿಕರು ಅವರ ಸ್ನೇಹಿತರು ಅಷ್ಟೇ ಅಲ್ಲ ಒಬ್ಬ ಯೋಧ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ಅವರ ಅಂತಿಮ ದರ್ಶನವನ್ನ ಪಡಿತಾರೆ। ಈಗ ಹಾದಿಯಲ್ಲಿ ಅವರ ಪಾರ್ಥಿವ ಶರೀರ ಹೋಗ್ತಾ ಇದೆ ಮೆರವಣಿಗೆ ಆಗ್ತಿದೆ ಅಂತ ಹೇಳಿದ್ರೆ ಅದೊಂದು ದೇಶಭಕ್ತಿ ಒಂದು ಗೌರವ ಇರುತ್ತೆ ನಮಗೆ ರಾಷ್ಟ್ರಾಭಿಮಾನ ಇರುತ್ತೆ ಯೋಧರು ಅಂತ ಹೇಳಿ ನಮಗೆ ಸಹಜವಾಗಿ ಮನಸಿಗೆ ಬರುತ್ತೆ ಅವರಿಗೆ ವಂದನೆಗಳನ್ನು ಸಲ್ಲಿಸಬೇಕು ಅಂತ। ಮತ್ತಷ್ಟು ಮಾಹಿತಿ ಸುರೇಶ್ ಬಾಬು ನೀಡಿದ್ರು। ಸುರೇಶ್ ಬಾಬು ನಮ್ಮ ಕನ್ನಡಿಗ ಹೆಮ್ಮೆಯ ವೀರ ಯೋಧ ಹುತಾತ್ಮರಾಗಿದ್ದಾರೆ ಪ್ರಾಂಜಲ್ ಅವರ ಅಂತಿಮ ಸಂಸ್ಕಾರಕ್ಕೆ ಏನೆಲ್ಲ ಸಿದ್ಧತೆಗಳು ನಡೆದಿದೆ ಅದರ ಜೊತೆಗೆ ಸಾರ್ವಜನಿಕರ ದರ್ಶನಕ್ಕೆ ಯಾವ ರೀತಿ ವ್ಯವಸ್ಥೆ ಇದೆ ಸದ್ಯಕ್ಕೆ? ಪ್ರಭು ನಿಜವಾಗ್ಲೂ ಏನೋ ದೇಶ ಸೇವೆ ಅಥವಾ ಸೈನಿಕ ಸೇರ್ಕೊಳ್ಳೋದು ಪ್ರತಿಯೊಬ್ಬ ಯುವಕನ ಕನಸಾಗಿರುತ್ತೆ। ಸಹಜವಾಗಿ ನಮ್ಮ ರಾಜಕಾರಣಿಗಳು ಮಾತಾಡ್ತಾರೆ ಬಡವರು ಜನಸಾಮಾನ್ಯರು ಹೊಟ್ಟೆಪಾಡಿಗಾಗಿ ಸೈನಿಕ ಸೇರ್ಕೊಳ್ತಾರೆ ಅನ್ನೋ ತರದಲ್ಲಿ, ಆದ್ರೆ ಪ್ರಾಂಜಲ್ ಆಗ್ಲಿ ಸಂದೀಪ್ ಉನ್ನಿಕೃಷ್ಣನ್ ಆಗ್ಲಿ ಬೇರೆ 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 ನಾವು ಉದಾಹರಣೆಗಳನ್ನ ನೋಡೋದಾದ್ರೆ ಅದು ಕರ್ನಾಟಕದ ವೀರ ಸೇನಾನಿಗಳು ಹುತಾತ್ಮರಾಗಿರ್ತಕ್ಕಂತಹ ಅವ್ರನ್ನ ನೋಡೋದಾದ್ರೆ ಈ ಸಂದೀಪ್ ಉನ್ನಿಕೃಷ್ಣನ್ ಆಗ್ಲಿ ಅಥವಾ ಪ್ರಾಂಜಲ್ ಆಗ್ಲಿ ಬಡವರೇನಲ್ಲ, ತುಂಬಾ ವ್ಯವಸ್ಥಿತ ಮತ್ತು ತುಂಬಾ ಚೆನ್ನಾಗಿರ್ತಕ್ಕಂತಹ ಹಿನ್ನೆಲೆಯ ಕುಟುಂಬದಿಂದ ಬಂದಿರತಕ್ಕಂಥವ್ರು। ಪ್ರಾಂಜಲ್ ಕ್ಯಾಪ್ಟನ್ ಆಗಿ ಇನ್ನೇನ್ ಒಂದ್ ತಿಂಗಳು ಒಂದೂವರೆ ತಿಂಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಹುದ್ದೆನ ಸೇನೆಯಲ್ಲಿ ಪಡಿತಕ್ಕಂತ ಚಾನ್ಸಸ್ ಇರತಕ್ಕಂತ ದೊಡ್ಡ ಆಫೀಸರ್ ಅಂತ ಹೇಳಬಹುದು ಈ ಪ್ರಾಂಜಲ್। ಏನು ಜಮ್ಮು ಕಾಶ್ಮೀರದಲ್ಲಿ ಟೆರರಿಸ್ಟ್ ಗಳ ನಡುವೆ ನಡೆದಂತಹ ಗುಂಡಿನ ಚಕಮಕಿ ವೇಳೆ ಆ ಟೆರರಿಸ್ಟ್ ಗಳನ್ನ ಸಂಹಾರ ಮಾಡತಕ್ಕಂತ ಸಂದರ್ಭದಲ್ಲಿ ಅವರು ಗಾಯಗೊಂಡು ಆಸ್ಪತ್ರೆಗೆ ಹೋಗಿ ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ। ವೀರ ಮರಣವನ್ನ ಅಂದ್ರೆ ಹುತಾತ್ಮರಾಗಿರ್ತಕ್ಕಂತಹ ಪ್ರಾಂಜಲ್ ಅವರ ಪಾರ್ಥಿವ ಶರೀರ ರಾತ್ರಿ 9:30ಕ್ಕೆ HLಗೆ ಬರುತ್ತೆ। HL ನಲ್ಲಿ ರಾಜ್ಯಪಾಲರು ತಾವರ್ಚಂದ್ ಗೆಹ್ಲೋಟ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಹಾಗೇನೆ ಕುಟುಂಬದ ಗಣ್ಯರು ಎಲ್ಲರೂ ಆ ಪಾರ್ಥಿವ ಶರೀರನ ರಿಸೀವ್ ಮಾಡಿಕೊಂಡು ಅಲ್ಲೇ ನಮನ ಅಲ್ಲಿ ಮತ್ತು ಅಲ್ಲೇ ಪಾರ್ಥಿವ ಶರೀರಕ್ಕೆ ಗೌರವ ಸಲ್ಲಿಸ್ತಕ್ಕಂತ ಕೆಲಸ ಆಗುತ್ತೆ। ನಂತರದಲ್ಲಿ ಏನು ಆನೇಕಲ್ನ ಜಿಗಣಿ ಬಳಿ ಇರತಕ್ಕಂಥ ನಂದನವನ ಬಡಾವಣೆಯಲ್ಲಿ ಬಡಾವಣೆ ಮನೆ ಬಳಿಗೆ ಪಾರ್ಥಿವ ಶರೀರ ಬಂದಿರತಕ್ಕಂಥದ್ದು ಅಲ್ಲಿ ಈಗ ಸಂಸ್ಕಾರ ಕಾರ್ಯಗಳು ಮೈಸೂರು ಮೂಲದ ಏನು ವೆಂಕಟೇಶ್ ಅವರು ಅವರ ಕೆಲಸ ಕಾರ್ಯಗಳ ನಿಮಿತ್ತ ಮಂಗಳೂರಲ್ಲಿ ಸ್ವಲ್ಪ ದಿನ ಇರ್ತಾರೆ, ಮಂಗಳೂರಲ್ಲಿ ವಿದ್ಯಾಭ್ಯಾಸ ನಡೆಯುತ್ತೆ। ಆನಂತರ ಮಹೇಶ್ PU ಕಾಲೇಜಲ್ಲಿ ಪ್ರಾಂಜಲ್ದು PU ಎಕ್ಸಾಮಿನೇಷನ್ ಮುಗಿಯುತ್ತೆ, ನಂತರ RV ಕಾಲೇಜ್ನಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂಗೆ ಸೀಟ್ ಸಿಗ್ತಕ್ಕಂಥ ವ್ಯವಸ್ಥೆ ಆಗುತ್ತೆ। ನಂತರದಲ್ಲಿ ಅವರು ಆರ್ಮಿ ಅಕಾಡೆಮಿ ಕಾಲೇಜ್ನಲ್ಲಿ ಸೇನೆಗೆ ಸಂಬಂಧಪಟ್ಟಂತೆ ಎಜುಕೇಶನ್ ಮುಗಿಸಿ ಇಷ್ಟಪಟ್ಟು 3ನೇ ತರಗತಿಯಿಂದಲೇ ಅವರು ಸೇನೆ ಬಗ್ಗೆ ಕನಸನ್ನು ಕಂಡುಕೊಂಡು ಇಂಜಿನಿಯರಿಂಗ್ ಕೆಮಿಕಲ್ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದ್ರು ಅದನ್ನ ತಿಳಿಸಿ ಸೇನೆಗೆ ಸೇರಿಕೊಳ್ತಕ್ಕಂತ ವೀರ ಯೋಧ ಪ್ರಾಂಜಲ್ ಈಗ ಪರಾಂಜಲ್ನ ಕಳ್ಕೊಂಡಿರ್ತಕ್ಕಂತ ಇಡೀ ದೇಶ ಮತ್ತು ನಾಡು ಶೋಕ ಸಾಗರದಲ್ಲಿ ಮುಳುಗಿದೆ ಅಂದ್ರೆ ತಪ್ಪಾಗಲ್ಲ। ಈಗ ಏನು ನಂದನವನ ಬಡಾವಣೆಯಲ್ಲಿ ಈಗ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ। ಈಗ ಬೆಂಗಳೂರು ನಗರ ಗ್ರಾಮಾಂತರ ಆನೇಕಲ್ಲು ತಮಿಳುನಾಡು ಆ ಭಾಗಗಳಿಂದನು ಸಹ ಅಭಿಮಾನಿಗಳು ಮತ್ತು ಸೈನಿಕರು ಸೈನಿಕರ ಕುಟುಂಬದ ಹಿನ್ನೆಲೆ ಇರ್ತಕ್ಕಂತಹ ದೇಶ ಪ್ರೇಮ ಹಿನ್ನೆಲೆ ಇರ್ತಕ್ಕಂಥ ಜನ ಬಂದು ಪ್ರಾಂಜಲ್ ಅವರ ದರ್ಶನ ಪಡ್ಕೊಳ್ತಾರೆ। ನಂತರದಲ್ಲಿ ಪ್ರಾಂಜಲ್ ರವರ ಏನು ಸಂಸ್ಕಾರ ಕಾರ್ಯ ವಿಧಿ ವಿಧಾನ ಕಾರ್ಯ ಎಲ್ಲ ನಂದನವನ ಬಡಾವಣೆಯ ಮನೆ ಬಳಿ ಮುಗಿದ ನಂತರದಲ್ಲಿ ನಂದನವನ ಬಡಾವಣೆ ಜಿಗಣಿಯಿಂದ
ಎಲೆಕ್ಟ್ರಾನಿಕ್ ಸಿಟಿ, ಕೂಡ್ಲು ಗೇಟ್, ಸಿಂಗಸಂದ್ರ, ಪರಪ್ ನಗರ, ಆಮೇಲೆ ನಂತರ ಅದು ಸೋಮಸುಂದರಪಾಳ್ಯ, ಕೂಡ್ಲು, ಕೂಡ್ಲು ಗೇಟ್, ಎಚ್ಎಸ್ಆರ್ ಬಡಾವಣೆಗೆ ಹೊಂದ್ಕೊಂಡಿರ್ತಕ್ಕಂಥ ಸೋಮಸುಂದರಪಾಳ್ಯ ವಿದ್ಯುತ್ ಚಿತಾಗಾರಕ್ಕೆ ಏನೋ ವಾಹನದಲ್ಲಿ ಬಂದಂತಹ ಪಾರ್ಥಿವ ಶರೀರದ ಮೆರವಣಿಗೆ ಮುಗಿಸಿ ನಂತರ ಈಗ ಸೋಮಸುಂದರಪಾಳ್ಯ ವಿದ್ಯುತ್ ಚಿತಾಗಾರದಲ್ಲಿ ಅಂತಿಮ ವಿಧಾನ ಸಂಸ್ಕಾರ ಮಾಡ್ತಕ್ಕಂಥ ಸುಡ್ತಕ್ಕಂಥ ಪ್ರೋಸೆಸ್ ಆಗುತ್ತೆ. ಈ ಎಲ್ಲ ಅಂಶಗಳಿರುವಾಗ ಈಗ ತಂದೆ ಅವರು ಮಾತನಾಡಿ ತುಂಬಾ ಮಗನ ಬಗ್ಗೆ ತುಂಬಾ ಹೆಮ್ಮೆ ಇರ್ತಕ್ಕಂಥದ್ದು, ಮತ್ತು ಒಬ್ಬನೇ ಮಗ ಮತ್ತು ಹೆಂಡತಿ ಎರಡು ವರ್ಷಗಳಿಂದ ಮದುವೆ ಆಗಿದೆ ಅದಿತಿ ಅಂತೇಳಿ, ಅವರು ಚೆನ್ನೈಯಲ್ಲಿ ಕೆಲಸ ಮಾಡಿಕೊಂಡು ವಿದ್ಯಾಭ್ಯಾಸವನ್ನ ಮುಂದುವರ್ಸತಕ್ಕಂತ ವಾತಾವರಣ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಅಲ್ಲಿ ಸೇಮ್ ಪ್ರಾಂಜಲ್ ತರನೇ ಏನು ಕಾರ್ಯಾಚರಣೆ ಮಾಡಿ ಹುತಾತ್ಮರಾಗಿರ್ತಕ್ಕಂತ ಯೋಧರಿಗೆ ಸುಮಾರು 50 ಲಕ್ಷ ಪರಿಹಾರವನ್ನು ಕೊಡ್ತಕ್ಕಂತ ಕೆಲಸ ಆಗಿದೆ. ರಾಜ್ಯ ಸರ್ಕಾರ ರಾತ್ರಿ ಪಾರ್ಥಿವ ಶರೀರದ ರಿಸೀವ್ ಮಾಡ್ಕೊಳ್ಳೋ ಟೈಮಲ್ಲಿ ಸಿದ್ದರಾಮಯ್ಯನವರು ಮಾತನಾಡಿ ನಾವು ಸೂಕ್ತ ಪರಿಹಾರ ಕೊಡ್ತಕ್ಕಂತ ಕ್ರಮ ಜರುಗಿಸ್ತೇವೆ ಅಂತ ಹೇಳಿದ್ದಾರೆ. ಆದ್ರೆ ಇನ್ನು ಪರಿಹಾರ ಘೋಷಣೆ ಮಾಡಿಲ್ಲ, ಮತ್ತು ಪರಿಹಾರನೇ ಸೂಕ್ತ ಉತ್ತರನ ಅಥವಾ ವೀರ ಯೋಧನ ಹುತಾತ್ಮತೆಗೆ ಅಂತಕ್ಕಂಥದ್ದು ಪ್ರಶ್ನೆ. ಆದ್ರೂ ಸಹ ಗೌರವ ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರ, ಆ ನಿಟ್ಟಿನಲ್ಲಿ ಸರ್ಕಾರನ್ನು ದೊಡ್ಡ ಮಟ್ಟದಲ್ಲಿ ಚಿಂತನೆ ನಡೆಸಿ ಗೌರವ ಕೊಡ್ತಕ್ಕಂತ ಅಥವಾ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಹಾಗೇನೆ ಈಗ ಅಂತಿಮ ವಿಧಾನ ಆದ್ಮೇಲೆ ಮೆರವಣಿಗೆಯಲ್ಲಿ 100+ ಜನ ಭಾಗವಹಿಸ್ತಕ್ಕಂಥ ಸಾಧ್ಯತೆನೂ ಸಹ ಜಾಸ್ತಿ ಇರೋದ್ರಿಂದ ಹೆಬ್ಬಗೋಡಿ ಪೊಲೀಸರು, ಜಿಗಣಿ ಪೊಲೀಸರು, ಬಂಜರಘಟ್ಟ ಪೊಲೀಸರು, ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಮಲ್ಲಿಕಾರ್ಜುನ್ ಬಾಲದಂಡಿರವರ ನೇತೃತ್ವದಲ್ಲಿ ಏನು ಬಂದೋಬಸ್ತ್ ಮಾಡ್ಕೊಳ್ಲಿಕ್ಕೆ ಅಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ಮತ್ತು ಜನರನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. 10 ಗಂಟೆ ನಂತರದಲ್ಲಿ ಶವ ಪಾರ್ಥಿವ ಶರೀರ ಸೋಮಸುಂದರಪಾಳ್ಯಕ್ಕೆ ತೆರಳಿದೆ ಪ್ರಭು. ಥ್ಯಾಂಕ್ ಯು ಸುರೇಶ್ ಬಾಬು ಮಾಹಿತಿಗಾಗಿ.